ಎಲ್ಲೋ ಒಂದ್ ಕಡೆ ನನ್ನ ಹೃದಯಕ್ಕೂ ಆಗ್ತದೆ. ಇನ್ಫ್ಯಾಕ್ಟ್ ಸುನಿಲ್ ನನ್ನ ಅಪ್ರೋಚ್ ಮಾಡಿದಾಗ ಕತೆ ಹೇಳಿದಾಗ ನಾನು ನಾ ಈ ಸಿನಿಮಾ ಮ್ಯೂಸಿಕ್ ಮಾಡೇ ನಾನೇ ಮಾಡ್ಬೇಕು ಮ್ಯೂಸಿಕ್ ಅಂತ ನಾನು ಗಲಾಟೆ ಮಾಡಿದ್ದು. ಸುನಿಲ್ ಅವರು ಅವಾಗ ಬಟ್ ಆದರೆ ನಿಮಗೆ ಕೊಡೋಕ್ಕೆ ಬಜೆಟ್ ಇಲ್ಲ ಸರ್ ಅಂತಂದಿದ್ರು. ಅದಕ್ಕೆ ನಾನು ಬಜೆಟ್ ಬಗ್ಗೆ ನಾನು ಮಾತಾಡಲೇ ಇಲ್ವಲ್ಲ, ಐ ವಾಂಟ್ ಟು ಡೂ ದಿಸ್ ಫಿಲ್ಮ್ ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ಯಾವಾಗ ಒಂದು ಎರಡು ಸಾಂಗ್ ಕಂಪೋಸ್ ಆಯಿತು, ಐ ಥಿಂಕ್ ಅಶ್ವಿನ್ ಅವರು ಸಾಂಗ್ಸ್ ಕೇಳಿದಾಗ ಒನ್ ಡೇ ಅಶ್ವಿನ್ ಮನೆಗೆ ಫೋನ್ ಮಾಡಿ, ಸರ್ ಫ್ರೀಯಾಗಿ ಮಾಡಿಸ್ಕೊಳ್ಳೋದಕ್ಕೂ ನಂಗೆ ಬೇಜಾರು, ಇಟ್ಲೆ ಇಲ್ಲಿಗೆ ನಿಮಗೆ ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ಕೊಡೋವಂಥ ಹಣನೂ ಇಲ್ಲ ನಮ್ಮ ಹತ್ರ, ಹಾಗಾಗಿ ಮೇಕ್ ಯುವರ್ ಪಾರ್ಟ್ ಪ್ರೊಡ್ಯೂಸರ್ ಆಫ್ ದ ಸಿನಿಮಾ ಅಂತ ಹೇಳಿದ್ರು. ಐ ಥಿಂಕ್ ದಟ್ ವಾಸ್ ಅ ವೆರಿ ವೆರಿ ಡೀಸೆಂಟ್ ಆ್ಯಂಡ್ ವೆರಿ ರೇರ್ ಥಿಂಗ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬ ಪ್ರೊಡ್ಯೂಸರು ಕೆಲಸ ಮಾಡಿದ್ವಿ, ಅದಕ್ಕೆ ನಿನಗೆ ಒಂದು ಪ್ರತಿಫಲ ಸಿಗಬೇಕು, ಅದರಿಂದ ಪಾರ್ಟ್ನರ್ ಆಗಿ ಬಂದ್ಬಿಡಿ ಅಂತ ಹೇಳ್ಕೊಂಡಿದ್ದೀರಲ್ಲ, ಅದು ಅವ್ರ ದೊಡ್ಡ ಥರ ಹಾಗೂ ಅವ್ರ ಒಳ್ಳೆತನ ಅಂತ ಅನ್ಕೋತೀನಿ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಯೋಚನೆ ಮಾಡಿದಾಗ ಆರ್ಕೆಸ್ಟ್ರಾ ಒಂಥರ ತುಂಬನೇ ಹೃದಯಕ್ಕೆ ಹತ್ತಿರವಾದಂಥ ಒಂದು ಸಿನಿಮಾ, ಎಲ್ಲೋ ಒಂದು ಕಡೆ ನನ್ನ ಹೃದಯಕ್ಕೂ ಆಗ್ತದೆ. ಇನ್ಫ್ಯಾಕ್ಟ್ ಸುನಿಲ್ ನನ್ನ ಅಪ್ರೋಚ್ ಮಾಡಿದಾಗ ಕತೆ ಹೇಳಿದಾಗ ನಾನು ನಾ ಈ ಸಿನಿಮಾ ಮ್ಯೂಸಿಕ್ ಮಾಡೇ ನಾನೇ ಮಾಡ್ಬೇಕು ಮ್ಯೂಸಿಕ್ ಅಂತ ನಾನು ಗಲಾಟೆ ಮಾಡಿದ್ದು. ಸುನಿಲ್ ಅವರು ಅವಾಗ ಬಟ್ ಆದರೆ ನಿಮಗೆ ಕೊಡೋಕ್ಕೆ ಬಜೆಟ್ ಇಲ್ಲ ಸರ್ ಅಂತಂದಿದ್ರು. ಅದಕ್ಕೆ ನಾನು ಬಜೆಟ್ ಬಗ್ಗೆ ನಾನು ಮಾತಾಡಲೇ ಇಲ್ವಲ್ಲ, ಐ ವಾಂಟ್ ಟು ಡೂ ದಿಸ್ ಫಿಲ್ಮ್ ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ಯಾವಾಗ ಒಂದು ಎರಡು ಸಾಂಗ್ ಕಂಪೋಸ್ ಆಯಿತು, ಐ ಥಿಂಕ್ ಅಶ್ವಿನ್ ಅವರು ಸಾಂಗ್ಸ್ ಕೇಳಿದಾಗ ಒನ್ ಡೇ ಅಶ್ವಿನ್ ಮನೆಗೆ ಫೋನ್ ಮಾಡಿ, ಸರ್ ಫ್ರೀಯಾಗಿ ಮಾಡಿಸ್ಕೊಳ್ಳೋದಕ್ಕೂ ನಂಗೆ ಬೇಜಾರು, ಇಟ್ಲೆ ಇಲ್ಲಿಗೆ ನಿಮಗೆ ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ಕೊಡೋವಂಥ ಹಣನೂ ಇಲ್ಲ ನಮ್ಮ ಹತ್ರ, ಹಾಗಾಗಿ ಮೇಕ್ ಯುವರ್ ಪಾರ್ಟ್ ಪ್ರೊಡ್ಯೂಸರ್ ಆಫ್ ದ ಸಿನಿಮಾ ಅಂತ ಹೇಳಿದ್ರು. ಐ ಥಿಂಕ್ ದಟ್ ವಾಸ್ ಅ ವೆರಿ ವೆರಿ ಡೀಸೆಂಟ್ ಆ್ಯಂಡ್ ವೆರಿ ರೇರ್ ಥಿಂಗ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬ ಪ್ರೊಡ್ಯೂಸರು ಕೆಲಸ ಮಾಡಿದ್ವಿ, ಅದಕ್ಕೆ ನಿನಗೆ ಒಂದು ಪ್ರತಿಫಲ ಸಿಗಬೇಕು, ಅದರಿಂದ ಪಾರ್ಟ್ನರ್ ಆಗಿ ಬಂದ್ಬಿಡಿ ಅಂತ ಹೇಳ್ಕೊಂಡಿದ್ದೀರಲ್ಲ, ಅದು ಅವ್ರ ದೊಡ್ಡ ಥರ ಹಾಗೂ ಅವ್ರ ಒಳ್ಳೆತನ ಅಂತ ಅನ್ಕೋತೀನಿ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಯೋಚನೆ ಮಾಡಿದಾಗ ಆರ್ಕೆಸ್ಟ್ರಾ ಒಂಥರ ತುಂಬನೇ ಹೃದಯಕ್ಕೆ ಹತ್ತಿರವಾದಂಥ ಒಂದು ಸಿನಿಮಾ.